ವೇದಿಕೆ ಮೇಲೆಯೇ ಮದುವೆ ಹಾಕುವ ಹುಡುಗನನ್ನು ಹಾಕಿಕೊಂಡ ಅನುಪಮ ಗೌಡ ಸೊ ಕೊನೆಗೂ ಮದುವೆ ಸುದ್ದಿಯನ್ನು ಕೊಟ್ಟಿದ್ದಾರೆ ಸೊ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ನೋಡ್ಕೋಬೋಣ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಇರತೇರೇಕಿರುತ್ತೇ ಎರಡರಲ್ಲೂ ಕೂಡ ಸಖತ್ ಆಕ್ಟಿವ್ ಆಗಿರುವ ನಟಿ ಅನುಪಮ ಗೌಡ ನಟನೆಗೂ ಸೈ ನಿರೂಪಣೆಗೂ ಸೈ ಎನ್ನುವುದನ್ನು ನಟಿ ಈಗಾಗಲೇ ತೋರಿಸಿಕೊಡುತ್ತಾರೆ ಅಕ್ಕ ಧಾರಾವಾಹಿ ಮೂಲಕ ಕನ್ನಡ ಕಿರುತೆರೆ ಲೋಕಕ್ಕೆ ಹೆಂಟ್ರೆಕೂಟ ಅನ್ವಬಾಬ್ ಗೌಡ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಎರಡು ಸಲ ಸ್ಪರ್ಧಿಸಿ ಅನಂತರ ಹಲವಾರು ರಿಯಾಲಿಟಿ ಶೋಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ಮೂಲಕ ನಟಿ ಕಂ ಎಂದೇ ಫೇಮಸ್ ಆಗಿದ್ದಾರೆ ಲೋಕೇಶ್ ಪತ್ರಿಕೆ ಸಿನಿಮಾದ ಮೂಲಕ ಬಾಲ ಕಲವಿದೆ ಹಾಗೆ ಸ್ಯಾಂಡಲ್ವುಡ್ ಕೊಟ್ಟ ನಟಿ ಕೊನೆಗೆ ಮನೆ ಮನೆಯ ಮಾತಾಗಿದ್ದು ಅಕ್ಕ ಸೀರಿಯಲ್ ಮೂಲಕ ಈ ಸೀರಿಯಲ್ನಲ್ಲಿ ಎರಡು ಪಾತ್ರ ನಿರ್ವಹಿಸಿ ನಾಯಕಿ ವಿಲನ್ ಯಾವುದಕ್ಕೂ ಸಹಿ ಎನಿಸಿಕೊಂಡರು ಭೂಮಿಕಾ ಹಾಗೂ ದೇವಿಕಾ ಎಂಬ ಎರಡು ಬಗೆಯ ಪಾತ್ರಗಳಲ್ಲಿ ಅದ್ಭುತವಾಗಿ ನಟಿಸಿ ಜನರ ಮನೆಗೆದರು ಇದಕ್ಕೂ ಮುನ್ನ ಅವರು ಚಿಸೋ ಸಾವಿತ್ರಿ ಎಂಬ ಧಾರಾವಾಹಿಯಲ್ಲಿ ನಟಿಸಿ ಸಾಕಷ್ಟು ಹೆಸರು ಮಾಡಿದ್ದಾರೆ ನಂತರ ಸಾಕಾತ್ ಫೇಮಸ್ ಆಗಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ ಐದರಲ್ಲಿ ಭಾಗವಹಿಸಿದ ನಂತರ ಒಂದಿಷ್ಟು ರಿಯಾಲಿಟಿ ಶೋ ನಡೆಸಿಕೊಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ತಮ್ಮ ಆಪ್ತ ಸ್ನೇಹಿತ ಪ್ರಾಣ ಗೆಳೆಯ ಜೊತೆಗೆ ನನ್ನ ಮಗು ಕೂಡ ಆತನೇ ಎಂದು ಬೆಸ್ಟ್ ಫ್ರೆಂಡ್ ಎಂದು ಪರಿಚಯ ಮಾಡಿಸಿದ್ದಾರೆ ಅನುಪಮ ಗಿಚ್ಚಿಗಿಲಿಗಿಲಿ ಇತರೆ ವೇದಿಕೆ ಮೇಲೆ ಬೆಸ್ಟ್ ಫ್ರೆಂಡ್ ಪರಿಚಯಿಸಿದ್ದಾರೆ ಅದು ಅವರ ಮುದ್ದು ಮುದ್ದು ನಾಯಿ ಇವನೇ ನನ್ನ ಪ್ರಪಂಚ ತಂದೆ ತೀರಿಕೊಂಡಾಗ ಮಗು ರೂಪದಲ್ಲಿ ಬರ್ತಾರೆ ಎಂಬ ಮಾತಿದೆ ನನ್ನ ಜೀವನದಲ್ಲಿ ಇವನು ಬಂದಿದ್ದಾನೆ ನಾನು ಈತನಿಗೆ ತಾಯಿ ಆಗಿದ್ದೀನಿ ನನಗೆ ಈತನೇ ಎಲ್ಲವು ಎಂದು ಅನುಪಮಗೌಡ ನಾಯಿ ಮರಿಯನ್ನು ಅಪ್ಪಿಕೊಂಡು ಮುದ್ದಾಡಿದ್ದಾರೆ ಸದ್ಯ ಇದೀಗ ಅನುಪಮ ಗೌಡ ಅವರು ಹೊಸ ಒಂದು ಹುಡುಗನನ್ನ ಕೈ ಹಿಡಿದು ಅಲ್ಲಿ ವೇದಿಕೆ ಮೇಲೆ ತಪ್ಪಿಕೊಂಡು ಇದೀಗ ಮದುವೆ ಸುದ್ದಿಯನ್ನು ಕೊಟ್ಟಿದ್ದಾರೆ ಎಂಬುದು ಮೂಲಗಳ ಪ್ರಕಾರ ತಿಳಿದು ಬಂದೆ ವೀಕ್ಷಕರೇ ಕೊನೆಗೂ ಸದ್ಯ ಇದೀಗ ಅನುಪಮ ಗೌಡ ಮದುವೆ ಆಗ್ತಿರೋದು ಅಭಿಮಾನಿಗಳಿಗೆ ಖುಷಿಯನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಸೊ ಮದುವೆ ಆವಾಗ ಹುಡುಗ ಯಾರು ಎಂಬುದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡ್ತೀನಿ ವೀಕ್ಷಕರು ಸೊ ಇದರ ಬಗ್ಗೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು